प्रसिद्ध प्रवासी तान पोडुचाद्री आगम प्रवासी अरण्य इलाके कोने सी कड़े हद दिन हिंदे मा हाद कारण प्रवेश के निर्बंध विधि अरण्य इलाके आदेश होते भारी विरोध व्यक्तवा जीप मालिक प्रतिभा नु सद्य मा कड़म हिन्दली निर्बंध तेरवे अड़तड़ इलाके प्रवासीगर कोडचाद्री सौंदर्य सवियबे जीप मालिकरू सह अरण्य इलाखे निर्धार के हर्ष व्यक्तपड़े राज्य प्रसिद्ध प्रवासी तानवाद कोडचाद्रिगे आगम प्रवासीगरिगे अरण्य इलाके कोने सिही सुद्दी कळेद 15 दिनगळ हिंदे मळे हेच्चाद कारण इल्लिय प्रवेश के निर्बंध विधिसि अरण्य इलाके आदेश होरडिसित्तु इदक्के आ समयदल्लि भारी विरोध सह व्यक्तवागित्तु जीप मालिकरु ई आदेशद विरुद्ध प्रतिभटनेयन्नु सह नडेसिदरु इन्नु सद्य मळे कडिमेयाद हिन्नेलेयल्लि निर्बंध तेरवुगोळिसलागिदे ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಪ್ರವಾಸಿಗರು ಕೊಡಚಾದ್ರಿಯ ಸೌಂದರ್ಯವನ್ನು ಸವಿಯಬಹುದಾಗಿದೆ ಇನ್ನು ಈ ಆದೇಶದಿಂದ ಜೀಪ್ ಮಾಲೀಕರು ಸಹ ಅರಣ್ಯ ಇಲಾಖೆಯ ನಿರ್ಧಾರಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ 15 ದಿನಗಳ ನಂತರ ಅರಣ್ಯ ಇಲಾಖೆಯವರು ತಾವು ವಿಧಿಸಿದ್ದ ಕೊಡಚಾದ್ರಿ ಪ್ರವೇಶ ನಿರ್ಬಂಧವನ್ನ ತೆರವುಗೊಳಿಸಿದ್ದಾರೆ ಈ ಕುರಿತಾಗಿ ಅಪ್ಡೇಟ್ಸ್ ಏನಿದೆ ಇದು ಬಹಳ ಪ್ರಮುಖವಾಗಿ ಕೊಡಚಾದ್ರಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದು ಅಲ್ಲಿ ಸುಮಾರು ಮಳೆ ಬರ್ತಾ ಇದ್ದರಿಂದ ಇಲ್ಲಿ ಜೀಪ್ಗಳು ಸಾಗ್ತಾ ಇದ್ವು ಹಾದಿ ಹಾಳಾಗೋಗಿತ್ತು ಜೀಪ್ಗಳ ಓಡಾಟವೂ ಕಷ್ಟಕರವಾಗಿತ್ತು ಸಾಮಾನ್ಯವಾಗಿ ಈ ಕೊಡಚಾದ್ರಿಗೆ ಹೋಗೋ ದಾರಿಯೇ ಸ್ವಲ್ಪ ಕಡಿದಾದ ದಾರಿ ಅದು ಜೀಪ್ಗಳು ಸಹ ಎಲ್ಲಾ ಒಬ್ಬ ಅನುಭವಿ ಚಾಲಕ ಮಾತ್ರ ಅಲ್ಲಿ ವಾಹನವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಮಳೆ ಬಂದಿರಂತ ರಸ್ತೆಯು ಸಿಕ್ಕಾಪಟ್ಟೆ ಹಾಳಾಗಿತ್ತು ಅಲ್ಲಿ ಭೂಕುಸಿತ ಆಗುವಂತ ಅಪಾಯವೂ ಇತ್ತು ಜೀಪ್ಗಳ ಪ್ರಯಾಣ ಸ್ವಲ್ಪ ಅಪಾಯಕಾರಿ ಅನ್ನುವಂತ ಪರಿಸ್ಥಿತಿ ಇತ್ತು ಆ ಕಾರಣಕ್ಕಾಗಿ ವೈಲ್ಡ್ ಲೈಫ್ ಅರಣ್ಯ ಇಲಾಖೆ ಕೊಡಚಾದ್ರಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಿತು ಪ್ರವಾಸಿಗರು ಅಲ್ಲಿ ಅನುಮತಿಯನ್ನು ಪಡೆಯಬೇಕಾಗುತ್ತೆ ಅರಣ್ಯ ಇಲಾಖೆ ಅನುಮತಿಯನ್ನ ಜೀಪ್ಗಳಾದರೂ ಆಗಲಿ ಅಥವಾ ಪ್ರವಾಸಿ ಇಂಡಿವಿಜುವಲ್ ಆಗಿ ಚಾರಣ ಮಾಡ್ತಾರೆ ಅನ್ನೋದಾಗಲಿ ಅವರು ಅನುಮತಿಯನ್ನು ಪಡೆಯಬೇಕಾಗುತ್ತೆ ಹಾಗಾಗಿ ಅನುಮತಿಯನ್ನು ಕೊಡೋದನ್ನ ನಿಲ್ಲಿಸ್ತು ಅಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇರತಕ್ಕಂತ ಮಳೆ ಹಾಗೂ ರಸ್ತೆ ಹಾಳಾಗಿರೋದು ಎಲ್ಲಾ ಕಾರಣಕ್ಕೆ ನಿಲ್ಲಿಸಿತ್ತು ಈಗ ಮತ್ತೆ ಅದನ್ನ 15 ದಿನಗಳ ಕಾಲ ಮಾತ್ರ ನಿರ್ಬಂಧ ಮಾಡಿದೆ ಈಗ ಮತ್ತೆ ಪ್ರವೇಶವನ್ನು ಮುಕ್ತ ಮಾಡಿದೆ ಈಗ ಯಾರು ಬೇಕಾದರೂ ಸಹ ಅರಣ್ಯ ಇಲಾಖೆ ಅನುಮತಿಯನ್ನು ಪಡೆದು ಕೊಡಚಾದ್ರಿ ಬೆಟ್ಟವನ್ನ ಹತ್ತುವುದಾಗಿದೆ ಚರಣವನ್ನು ಮಾಡುವುದಾಗಿದೆ ಜೀಪ್ಗಳ ಮೂಲಕವೂ ಸಹ ಹೋಗಬೇಕಾಗಿದೆ ಆದರೆ ಇಲ್ಲಿ ಜೀಪ್ಗಳನ್ನು ನಿರ್ಬಂಧ ಮಾಡಿದ್ರಿಂದ ಅಲ್ಲಿ ಈ ಜೀಪ್ಗಳನ್ನೇ ನಂಬಿಕೊಂಡಂತ ಹಲವು ಕುಟುಂಬಗಳು ಸರಿಸುಮಾರು ಒಂದು 250 ಜೀಪ್ಗಳು ಕೊಡಚಾದ್ರಿಗೆ ಓಡಾಡ್ತಾ ಇದ್ದಾವೆ ಅದು ನಿಟ್ಟೂರ್ ಆಗಿರಬಹುದು ಕೊಲ್ಲೂರ್ ಆಗಿರಬಹುದು ಈಗ ಒಂದು 3-4 ಪಾಯಿಂಟ್ಗಳಿಂದ 200 ಜೀಪ್ಗಳು ಓಡಾಡ್ತವೆ ಅಷ್ಟು ಕುಟುಂಬಗಳಿಗೂ ಸಹ ಜೀವನ ಕಷ್ಟ ಆಗಿತ್ತು ಮತ್ತೆ ಪ್ರವೇಶಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅವರು ಸಹ ಒತ್ತಾಯ ಮಾಡ್ತಾ ಇದ್ದರು ಆದರೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ವೈಲ್ಡ್ ಲೈಫ್ ಅರಣ್ಯ ಇಲಾಖೆ ಪ್ರವೇಶಕ್ಕೆ ಮುಕ್ತಗೊಳಿಸಿದೆ ಈಗ ಅನುಮತಿಯನ್ನು ಪಡೆದು ಯಾವ ಪ್ರವಾಸಿಗಾದರೂ ಸಹ ಕೊಡಚಾದ್ರಿ ಬೆಟ್ಟದ ಮೇಲೆ ಹೋಗಬಹುದು ಪ್ರೀತಿ ಹಾಗೆ ಸರ್ ಹವಾಮಾನ ಇಲಾಖೆಯವರು ಆಗಸ್ಟ್ ಕೊನೆ ವಾರದಲ್ಲಿ ಮಳೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಮಳೆ ಬಂದ್ರೆ ನಿರ್ಬಂಧ ವಿಧಿಸುವ ಸಾಧ್ಯತೆಗಳು ಇದೆ ಅಲ್ವಾ ಹಾ ಅಂದ್ರೆ ಈಗ ಇದುವರೆಗೂ ಬಂದಂತ ಮಳೆ ಏನಿದೆ ಅದು ತುಂಬಾ ವ್ಯಾಪಕವಾಗಿತ್ತು ಆಗಸ್ಟ್ ಕೊನೆಯ ಅವಧಿಯಲ್ಲಿ ಕೊನೆಯ ವಾರದಲ್ಲಿ ಬರತಕ್ಕಂತ ಮಳೆ ಏನಿದೆ ಅದು ಅಷ್ಟು ತೀವ್ರವಾಗಿ ಬಂದ್ರೆ ಮತ್ತೆ ಅಲ್ಲಿ ರಸ್ತೆ ಹಾಳಾಗುವಂತ ಓಡಾಡುವಂತ ಪರಿಸ್ಥಿತಿ ಸಾಧ್ಯ ಆಗದೆ ಇದ್ರೆ ಆಗ ಅರಣ್ಯ ಇಲಾಖೆ ಯೋಚನೆ ಮಾಡಬಹುದೇನೋ
ಮುಂದೆ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತ ಮಳೆ ಸಾಮಾನ್ಯವಾಗಿ ಅಷ್ಟು ತೀವ್ರತೆ ಇರೋದಿಲ್ಲ ಪ್ರತಿ ವರ್ಷ ನೋಡಿದಾಗ ಆಗಸ್ಟ್ ಮೊದಲ ವಾರದಲ್ಲಿ ಇರತಕ್ಕಂತ ಅಥವಾ ಜುಲೈನಲ್ಲಿ ಇರತಕ್ಕಂತ ತೀವ್ರತೆ ಆಗಸ್ಟ್ ಕೊನೆ ವಾರದಲ್ಲಿ ಇರೋದಿಲ್ಲ ಸೆಪ್ಟೆಂಬರ್ ವೇಳೆಗಾಗಲೇ ಮುಂಗಾರು ಅವಧಿ ಮುಗಿತಾ ಬಂದಿರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಆಗಲೂ ಸಹ ಮಳೆ ಬಂದ್ರೆ ಅರಣ್ಯ ಇಲಾಖೆ ಯೋಚನೆ ಮಾಡಬಹುದೇನೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಈಗ ಉದ್ಭವ ಆದಂತ ಪರಿಸ್ಥಿತಿ ಆಗಲೂ ಉದ್ಭವ ಆದ್ರೆ ಅದನ್ನ ಮತ್ತೆ ಬಂದ್ ಮಾಡಬಹುದು ಆದ್ರೆ ಮಳೆ ಯಾವ ರೀತಿ ಬರುತ್ತೆ ಅಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅದರ ಮೇಲೆ ಅವಲಂಬಿತ ಆಗಿರುತ್ತೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ